ಇದು ಸಿದ್ಧಾರ್ಥ ಸಮೂಹ ಸಂಸ್ಥೆಗಳ ಮೇಲೆ ಐಟಿ ದಾಳಿಗೆ ಕೇಸ್ಗೆ ಸಂಬಂಧಪಟ್ಟಂತೆ ಪರಮೇಶ್ವರ್ 100 ಕೋಟಿ ಅಘೋಷಿತ ಆದಾಯ. ಇದು ಘೋಷಣೆ ಮಾಡದೇ ಇರುವಂತಹ 100 ಕೋಟಿ ಅಘೋಷಿತ ಆದಾಯ ದಾಳಿ ವೇಳೆ ಪತ್ತೆಯಾಗಿದೆ. ಇದರ ಜೊತೆಗೆ ಅಘೋಷಿತ ಆಸ್ತಿಯ ಮೌಲ್ಯವನ್ನೇ ನಾವು ಗಮನಿಸೋದಾದ್ರೆ 8.82 ಕೋಟಿ. ಪರಮೇಶ್ವರ್ ಅವರ 100 ಕೋಟಿ ಅಘೋಷಿತ ಆಸ್ತಿಯ ವಿಚಾರವನ್ನು ನಾವು ಗಮನಿಸಬೇಕಾಗುತ್ತೆ. ಪರಮೇಶ್ವರ್ 100 ಕೋಟಿ ಅಘೋಷಿತ ಆದಾಯವನ್ನ ದಾಳಿಯ ವೇಳೆ ಪತ್ತೆ ಆಗಿದೆ. ಈ ಒಂದು 100 ಕೋಟಿ ಅಘೋಷಿತ ಆದಾಯ ಪರಮ ಸಂಪತ್ತನ್ನ ನೋಡಿ ಐಟಿ ಇಲಾಖೆ ಬೆಚ್ಚಿ ಬಿದ್ದಿದೆ. ಯಾಕಂದ್ರೆ ಈಗಾಗಲೇ ಅವರು ಘೋಷಣೆ ಮಾಡಿಕೊಂಡಿದ್ದು ಅಫಿಡವಿಟ್ ಅಲ್ಲಿ ಬೇರೆಯದ್ದೇ ಲೆಕ್ಕ, ಆದ್ರೆ ಈಗ ಐಟಿ ದಾಳಿಯ ವೇಳೆ ಕಂಡು ಬಂದಿದ್ದು ಬೆಚ್ಚಿ ಬೀಳುವಂತಹ ಸತ್ಯ ಐಟಿ ಅಧಿಕಾರಿಗಳಿಗೆ. ದಾಳಿ ವೇಳೆ 100 ಕೋಟಿಯ ಅಘೋಷಿತ ಒಂದು ಆದಾಯ ಕಂಡು ಬಂದಿದೆ. ಈ ಪರಮ ಸಂಪತ್ತನ್ನ ನೋಡಿ ಐಟಿ ಇಲಾಖೆಯೇ ಬೆಚ್ಚಿ ಬಿದ್ದಿದೆ. ಯಾಕಂದ್ರೆ ಇದು ಘೋಷಿತ ಆದಾಯ ಅಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. 100 ಕೋಟಿಯ ಆದಾಯದ ವಿಚಾರ, 185 ಸೀಟ್ಗಳ ಗೋಲ್ಮಾಲ್ ನಿಂದ ಪಡೆದುಕೊಂಡಂತಹ 100 ಕೋಟಿ ಆದಾಯದ ವಿಚಾರ. ಪ್ರತಿ ಸೀಟ್ಗೆ 50-65 ಲಕ್ಷ ರೂಪಾಯಿಯಂತೆ ಸೇಲ್ ಮಾಡಲಾಗಿತ್ತಂತೆ. ಎಂಬಿಬಿಎಸ್ ಪಿಜಿ ಸೀಟ್ಗಳ ಹಂಚಿಕೆಯಿಂದ ಹಣವನ್ನ ಕಮಿಷನ್ ರೂಪದಲ್ಲಿ ಪಡೆಯಲಾಗಿತ್ತಂತೆ ಅನ್ನುವಂತಹ ಮಾಹಿತಿ ಇದು. ಎಂಬಿಬಿಎಸ್ ಪಿಜಿ ಸೀಟ್ಗಳ ಸೀಟನ್ನು ಯಾವ ರೀತಿಗೆ ಹಂಚಿಕೆ ಮಾಡಲಾಗುತ್ತೆ ಅದರಿಂದ ಪಡೆದುಕೊಂಡಂತಹ ಒಂದು ಹಣವೇ ಈಗ ಪರಮೇಶ್ವರ್ ಅವರ 100 ಕೋಟಿ ಅಘೋಷಿತ ಆದಾಯವನ್ನ ಪತ್ತೆ ಮಾಡಿದೆ. ಆ ದಾಳಿಯ ವೇಳೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಿಗೆ ಒಂದು ಬೆಚ್ಚಿ ಬೀಳುವಂತಹ ಸತ್ಯ ಗೊತ್ತಾಗಿದ್ದು ದಾಳಿ ಮಾಡುವಂತಹ ಸಂದರ್ಭದಲ್ಲಿ. ಸೊ ಕಮಿಷನ್ ರೂಪದಲ್ಲಿ ಏಜೆಂಟ್ಗಳಿಂದ ಸೀಟ್ಗಳ ಮಾರಾಟವನ್ನ ಮಾಡಲಾಗ್ತಾ ಇತ್ತು. ಸಿದ್ಧಾರ್ಥ ಸಂಸ್ಥೆಯ 8 ಸಿಬ್ಬಂದಿ ಹೆಸರಲ್ಲಿ FD ಮೊತ್ತವನ್ನ ಮಾಡಲಾಗಿತ್ತು. 4.6 ಕೋಟಿ FD ಅನ್ನ ಕೂಡ ಮಾಡಲಾಗಿತ್ತು. ಇದು ನಾವು ಹೇಳ್ತಾ ಇರೋ ವಿಚಾರ ಅಲ್ಲ, ಖುದ್ದು ಐಟಿ ಇಲಾಖೆಯ ಸ್ಪಷ್ಟನೆಯನ್ನ ಮಾಡಿರುವಂತಹ ವಿಚಾರ ಇದು. ಸಿದ್ಧಾರ್ಥ ಸಮೂಹ ಸಂಸ್ಥೆಗಳ ಮೇಲೆ ಐಟಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಬೆಚ್ಚಿ ಬಿದ್ದಂತಹ ವಿಚಾರ ಇದು. ಕಮಿಷನ್ ರೂಪದಲ್ಲಿ ಏಜೆಂಟ್ಗಳಿಂದ ಸೀಟ್ಗಳ ಮಾರಾಟವನ್ನ ಮಾಡಲಾಗ್ತಾ ಇತ್ತು. ಪ್ರತಿ ಸೀಟ್ಗೆ ಬರೋಬ್ಬರಿ 50-60 ಲಕ್ಷ ರೂಪಾಯಿಯಂತೆ ಡೀಲ್ ಮಾಡಲಾಗಿತ್ತು. ಸಂಸ್ಥೆಯ 8 ಸಿಬ್ಬಂದಿಯ ಹೆಸರಲ್ಲಿ FD ಮಾಡಿರುವಂತಹ ಆ ಮೊತ್ತವೇ 4.6 ಕೋಟಿ ರೂಪಾಯಿ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ಇಲ್ಲಿ. ಆದ್ರೆ ತಾವು ಆದಾಯವನ್ನ ಘೋಷಣೆ ಮಾಡಿದ ನೋಡಿದ್ರೆ ಒಂದ್ ಕಡೆ ಚರಾಸ್ತಿ ಸ್ಥಿರಾಸ್ತಿ ಜೊತೆಗೆ ಸಾಲವನ್ನ ನೋಡಿದ್ರೆ 8 ಕೋಟಿಗಿಂತ ಮೇಲೆ ಬರೋದಿಲ್ಲ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಆದ್ರೆ ಅಘೋಷಿತ ಆದಾಯವನ್ನ ನೋಡಿದ್ರೆ 100 ಕೋಟಿ ಅಘೋಷಿತ ಆದಾಯ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಳಿ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಖುದ್ದು ಐಟಿ ಇಲಾಖೆ ಇದನ್ನ ಸ್ಪಷ್ಟಪಡಿಸಿದೆ. ಈಗ ಸಿದ್ಧಾರ್ಥ ಸಂಸ್ಥೆಗಳ ಮೇಲೆ ಐಟಿ ದಾಳಿ ಮಾಡೋದ್ರ ಹಿಂದಿನ ಕಾರಣವನ್ನ ಕೂಡ ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿತ್ತು. ಯಾವ ಕಾರಣಕ್ಕಾಗಿ ಈ ಒಂದು ದಾಳಿ ಆಗಿದೆ, ಯಾಕಂದ್ರೆ ಕಮಿಷನ್ ಡೀಲ್ ಆಗಿರಬಹುದು ಅಥವಾ ಒಂದು ರೀತಿಯಲ್ಲಿ ಮಾಫಿಯಾಗಳೇ ಇತ್ತು, ಎಜುಕೇಶನ್ ಮಾಫಿಯಾನೇ ಅಲ್ಲಿ ಕಂಡು ಬಂದಿತ್ತು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗಿತ್ತು. ಈಗ ಬಂದಿರುವ ಮಾಹಿತಿಯ ಪ್ರಕಾರ ಪರಮೇಶ್ವರ್ ಅವರ 100 ಕೋಟಿ ಆದಾಯ ಅಘೋಷಿತ ಆದಾಯ ಪತ್ತೆಯಾಗಿದೆ. ದಾಳಿಯ ವೇಳೆ ಈ ಮಹತ್ವದ ಮಾಹಿತಿ ಲಭ್ಯ ಆಗಿದೆ. ಎಫ್ಟಿಗೆ ಬರುವ ಬಡ್ಡಿ ಸಾಲದ ಮರುಪಾವತಿಗೆ ಬಳಕೆ ಮಾಡಲಾಗ್ತಾ ಇತ್ತು. ಅಘೋಷಿತ ಹಣ ರಿಯಲ್ ಎಸ್ಟೇಟ್ ಉದ್ಯಮದಲ್ಲೂ ಕೂಡ ಅಲ್ಲಿ ಬಳಕೆ ಮಾಡಲಾಗಿದೆ, ಅದನ್ನ ಹೂಡಿಕೆ ಮಾಡಲಾಗಿದೆ. ಸಿದ್ಧಾರ್ಥ ಸಂಸ್ಥೆಯಲ್ಲಿ ಹವಾಲಾ ಹಣ ವ್ಯವಹಾರ ಕೂಡ ಪತ್ತೆ ಹಚ್ಚಿದೆ. ಇದೇ ಸಂದರ್ಭದಲ್ಲಿ ಐಟಿ ಇಲಾಖೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಅಘೋಷಿತ ಹಣ ರಿಯಲ್ ಎಸ್ಟೇಟ್ ಉದ್ಯಮದಲ್ಲೂ ಕೂಡ ಇದನ್ನ ಹೂಡಿಕೆ ಮಾಡಲಾಗ್ತಾ ಇತ್ತು ಅನ್ನೋದು. ದಾಖಲೆ ಇಲ್ಲದೆ 4.22 ಕೋಟಿ ರೂಪಾಯಿ ಹಣ ಪತ್ತೆಯಾಗಿದೆ. ಈ ಸಂದರ್ಭದಲ್ಲಿ ಸದಾಶಿವ ನಗರದ ನಿವಾಸದಲ್ಲಿ 89 ಲಕ್ಷ ಹಣ ಪತ್ತೆಯಾಗಿದೆ. ಈ ಸಂದರ್ಭದಲ್ಲಿ ಬಾಯಿ ಬಿಟ್ಟಿದ್ದಾರೆ ಸೀಟ್ ಮಾರಾಟ ಮಾಡ್ತಾ ಇದ್ದಂತಹ ಏಜೆಂಟ್ಗಳು. ಕಮಿಷನ್ ಪಡೆದು ಸೀಟ್ ಮಾರಾಟವನ್ನ ಮಾಡ್ತಾ ಇದ್ವಿ ಅನ್ನುವಂತಹ ಸತ್ಯವನ್ನ ಆ ಸಂದರ್ಭದಲ್ಲಿ ಏಜೆಂಟ್ಗಳು ಬಯಲು ಮಾಡಿದ್ದಾರೆ. ಸಿದ್ಧಾರ್ಥ ಸಂಸ್ಥೆಯ ಸಿಬ್ಬಂದಿ ಕುಟುಂಬದ ಹೆಸರು FD ಅನ್ನ ಮಾಡಲಾಗಿತ್ತು, ಫಿಕ್ಸೆಡ್ ಡೆಪಾಸಿಟ್ ಅನ್ನ ಮಾಡಲಾಗಿತ್ತು. ಟ್ರಸ್ಟಿಗಳು ಹಣವನ್ನ ದುರ್ಬಳಕೆ ಮಾಡಿಕೊಂಡಿರೋದು ಕೂಡ ಈ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಎಲ್ಲವೂ ಕೂಡ ಈಗ ಬಟಾಬಯಲ್ ಆಗ್ತಾ ಇದೆ. ಯಾವ ರೀತಿಯಾಗಿ ಆದಾಯ ಇತ್ತು, ಆದ್ರೆ ತೋರಿಸಿದ್ದೇನು ಮಾಡಿದ್ದೇನು ಅನ್ನುವಂಥದ್ದು. ಅಕ್ರಮ ಹಣ ಹೋಟೆಲ್ಗಳ ನಿರ್ಮಾಣಕ್ಕೂ ಕೂಡ ಹೂಡಿಕೆ ಮಾಡಲಾಗಿದೆ, ಅದು ಕೂಡ ಪತ್ತೆಯಾಗಿದೆ. ಕಮಿಷನ್ ಏಜೆಂಟ್ ಕಮಿಷನ್ ತಂದೆಯ ಆಡಿಯೋ ಕೂಡ ಪತ್ತೆಯಾಗಿದೆ.
ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಒಂದು ರೀತಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ವಿಚಾರ ಇದು. ಐಟಿ ಇಲಾಖೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸುಖಾಸುಮ್ಮನೆ ದಾಳಿ ಮಾಡಲೆಂದು ಎಲ್ರಿಗೂ ಕೂಡ ಗೊತ್ತಿದೆ. ಒಂದರಿಂದ ಎರಡು ಮೂರು ವರ್ಷಗಳ ಕಾಲ ಎಲ್ಲವನ್ನ ಕೂಡ ನೋಡಿಯೇ ಐಟಿ ದಾಳಿಯನ್ನ ನಡೆಸಲಾಗುತ್ತೆ ಅಂತ ಹೇಳಿ. ಸೊ ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಹಾಗಾದ್ರೆ ಅಘೋಷಿತ ಆದಾಯ ಎಷ್ಟಿದೆ, ಯಾವ ರೀತಿಯಾಗಿ ಟ್ರಾನ್ಸಾಕ್ಷನ್ ಅನ್ನ ಮಾಡಲಾಗ್ತಾ ಇತ್ತು, ಯಾವ ರೀತಿಯಾಗಿ ಕಮಿಷನ್ ದಂಧೆ ನಡೀತಾ ಇತ್ತು. ಎಸ್ ನವಿತಾ ಜೈನ್, ಎರಡು ದಿನಗಳಿಂದಲೂ ಕೂಡ ಸಿದ್ದಾರ್ಥ ಸಮೂಹ ಸಂಸ್ಥೆಗಳು ಸೇರಿದಂತೆ ಡಾಕ್ಟರ್ ಜಿ ಪರಮೇಶ್ವರ ನಿವಾಸದಲ್ಲಿ ಎರಡು ದಿನಗಳಿಂದ ಸತತವಾಗಿ ಐಟಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸುತ್ತಿರುವಂತದ್ದು, ಇದರ ನಡುವೆ ಮಹತ್ವದ ದಾಖಲೆಗಳನ್ನ ಕಲೆ ಹಾಕಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ 100 ಕೋಟಿ ಅಘೋಷಿತ ಆದಾಯ ಪ್ರಮಾಣವನ್ನ ಈಗ ಐಟಿ ಅಧಿಕಾರಿಗಳು ಪತ್ತೆ ಮಾಡಿರುವಂತದ್ದು. ಆದರೆ ಈ ಒಂದು 100 ಕೋಟಿಯ ಆದಾಯ ಏನಿದೆ, ಇದು 186 ಸೀಟ್ ಅಂದ್ರೆ ಮೆಡಿಕಲ್ ಸೀಟ್ಗಳ ಒಂದು 50-65 ಲಕ್ಷ ಒಂದು ಮಾರಾಟ ಮಾಡಿರುವಂತಹ ಆದಾಯ ಒಂದು ಅನ್ನ ಐಟಿ ಅಧಿಕಾರಿಗಳು ಪತ್ತೆ ಮಾಡಿರುವಂತದ್ದು. ಅದಲ್ಲದೆ ಈಗ 8 ಏನು ಅಲ್ಲಿನ ಸಿದ್ದಾರ್ಥ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ 8 ಸಿಬ್ಬಂದಿಗಳ ಹೆಸರಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಅನ್ನ ತೆರೆಯಲಾಗಿತ್ತು. ಇದರಲ್ಲಿ ಹೂಡಿಕೆ ಮಾಡಿದ್ದಂತಹ ಹಣ ಏನಿತ್ತು, ಆ ಹಣದಿಂದ ಬರ್ತಾ ಇದ್ದಂತಹ ಬಡ್ಡಿ ಹಣವನ್ನ ಈ ಒಂದು ಸಿದ್ದಾರ್ಥ ಸಂಸ್ಥೆಯ ಟ್ರಸ್ಟಿಗಳೇನಿದ್ರು ಇವರು ಬ್ಯಾಂಕ್ಗಳಿಂದ ತೆಗೆದುಕೊಂಡಂತಹ ಸಾಲ ಏನಿತ್ತು, ಆ ಸಾಲವರೆ ಮರುಪಾವತಿಯನ್ನ ಮಾಡ್ತಾ ಇದ್ರು ಅಂತ ಕೂಡ ಈಗ ಪತ್ತೆ ಮಾಡಿರುವಂತದ್ದು. ಅದಲ್ಲದೆ ಈ ಒಂದು ಸಿಬ್ಬಂದಿಗಳೇನಿದ್ರು ಆ ಸಿಬ್ಬಂದಿಯ ಕುಟುಂಬದ ಹೆಸರಲ್ಲೂ ಕೂಡ FD ಅಕೌಂಟ್ಗಳನ್ನ ತೆರೆಯಲಾಯಿತು. ಸದ್ಯ ಈಗ ಐಟಿ ಅಧಿಕಾರಿಗಳು ಏಜೆಂಟ್ಗಳನ್ನ ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು. ಸದ್ಯ ವಿಚಾರಣೆಯನ್ನು ಕೂಡ ಕಂಟಿನ್ಯೂ ಆಗಿದ್ದು, ಅವರ ಕುಟುಂಬಸ್ಥರ ಹೆಸರಲ್ಲಿ ಏನಾದ್ರು ಬ್ಯಾಂಕ್ ಅಕೌಂಟ್ ತೆರೆದಿದ್ರು, ಅದರಲ್ಲಿ ಇನ್ನು ಹಣ ಅಮೌಂಟ್ ಇದೆಯಾ ಇಲ್ವಾ, ಮತ್ತೆ ಇಷ್ಟು ಶೇಖರಣೆ ಮಾಡಿರೋದ್ರ ಬಗ್ಗೆ ಕೂಡ, ಹೂಡಿಕೆ ಮಾಡಿರೋದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಮತ್ತೊಂದು ಕಡೆ ಈಗ ಈ ಒಂದು ಟ್ರಸ್ಟಿಗಳೇನಿದ್ರು, ಟ್ರಸ್ಟಿಗಳ ಒಂದು ಹೆಸರಲ್ಲಿ ಈ ಒಂದು ಆ ಹಣವನ್ನ ಏನು ಆ ಹವಾಲ ರೂಪದಲ್ಲಿ ಬಳಸಿದಂತಹ ಹಣವನ್ನ ದುರ್ಬಳಕೆ ಮಾಡಿಕೊಂಡಿರುವುದು ಐಟಿ ಅಧಿಕಾರಿಗಳ ಒಂದು ಒಂದು ಪರಿಶೀಲನೆ ವೇಳೆ ಬೆಳಕಿಗೆ ಬಂದಿರುವಂತದ್ದು. ಅದಲ್ಲದೆ ಈಗ ಸುಮಾರು 88.2 ಕೋಟಿ ಹಣ ಏನಿತ್ತು, ಆ ಹಣ ಏನು ಅಘೋಷಿತ ಆಸ್ತಿಯನ್ನು ಕೂಡ ಐಟಿ ಅಧಿಕಾರಿಗಳು ಪತ್ತೆ ಮಾಡಿರುವಂತದ್ದು. ಅದಲ್ಲದೆ 100 ಕೋಟಿ ಆದಾಯವನ್ನ ಅಘೋಷಿತ ಆದಾಯ ಅಂತ ಪತ್ತೆ ಮಾಡಿರುವಂತದ್ದು. ಅದಲ್ಲದೆ 8.2 ಕೋಟಿ ಹಣವನ್ನ ಅಘೋಷಿತ ಆಸ್ತಿ ಕೂಡ ಪತ್ತೆ ಮಾಡಿರುವಂತದ್ದು. ಸದ್ಯ ಈಗ ಐಟಿ ಅಧಿಕಾರಿಗಳು ಈ ಕಾರ್ಯಾಚರಣೆ ಇಂದು ಕೂಡ ಕಂಟಿನ್ಯೂ ಆಗಿರುವಂತದ್ದು. ಆದ್ರೆ ಪ್ರಸ್ತುತ ಈ ಒಂದು ಸದ್ಯದ ಬೆಳವಣಿಗೆಯಲ್ಲಿ ಈಗ ಐಟಿ ಅಧಿಕಾರಿಗಳು ಈ ಒಂದು ಕುಟುಂಬ ಏಜೆಂಟ್ಗಳ ವಿಚಾರಣೆ ನಡೆಸ್ತಾ ಇದ್ದಾರೆ. ಏಜೆಂಟ್ಗಳು ಕೂಡ ಈ ಒಂದು ವಿಚಾರಣೆ ಸಂದರ್ಭದಲ್ಲಿ ಒಂದು ಸತ್ಯವನ್ನ ಬಾಯಿಬಿಟ್ಟಿರುವಂತದ್ದು. ಹೌದು, ಏನು ಮೆಡಿಕಲ್ ಸೀಟ್ಗಳ ಮಾರಾಟವನ್ನ ಕಮಿಷನ್ ಪಡೆದು ಏಜೆಂಟ್ಗಳು ಮಾರಾಟವನ್ನ ಮಾಡಿದ ಬಗ್ಗೆ ಕೂಡ ವಿಚಾರಣೆ ವೇಳೆ ಬಾಯಿಬಿಟ್ಟಿರುವಂತದ್ದು. ಅದಲ್ಲದೆ ಏಜೆಂಟ್ಗಳ ಬಳಿ ಇದ್ದ ಒಂದಷ್ಟು ಮಾಹಿತಿಯನ್ನ ಸಂಗ್ರಹ ಐಟಿ ಅಧಿಕಾರಿಗಳು ಮಾಡಿರುವಂತದ್ದು. ಅದಲ್ಲದೆ ಆಡಿಯೋ ಕೂಡ ಐಟಿ ಅಧಿಕಾರಿಗಳು ಪತ್ತೆ ಮಾಡಿರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ವಾಗ್ಜ ಡೀಟೇಲ್ಸ್ಗೆ. ಮಾಜಿ DCM ಪರಮೇಶ್ವರ್ ಅವರ ಸಂಪತ್ತು ಈಗಾಗಲೇ ನಾವು ಹೇಳಿದ್ವಿ, ಮೊಗದಷ್ಟು ಅಂಗೈ ತುಂಬಿಕೊಳ್ತಾ ಇದೆ ತಮ್ಮ ಹೆಸರಲ್ಲಿ, ತಮ್ಮವರ ಹೆಸರಲ್ಲಿ, ಶಿಕ್ಷಣ ಸಂಸ್ಥೆಗಳ ಉದ್ಯೋಗಿಗಳ ಹೆಸರಲ್ಲೂ ಕೂಡ ಹಣ ಹಣ ಹಣ. ಸಿಬ್ಬಂದಿಗೆ ಗೊತ್ತಿಲ್ಲದಂತೆ ಅವರ ಹೆಸರಲ್ಲಿ ಖಾತೆಗಳಿದೆ. ಇದು ಪರಮ ಸಂಪತ್ತಿನ ಬೃಹತ್ ಜಾಲ. ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಗುರುವಾರ ಶುರುವಾದ ಐಟಿ ಬೇಟೆ ಶುಕ್ರವಾರವೂ ಮುಂದುವರಿತು. ನಿನ್ನೆ ಬೆಳಬೆಳಗ್ಗೆಯೇ ಬೆಂಗಳೂರಿನ ಸದಾಶಿವನಗರದಲ್ಲಿರೋ ಪರಮೇಶ್ವರ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ಐಟಿ ಇವತ್ತು ಸೂರ್ಯ ಹುಟ್ಟೋವರೆಗೂ ತಲಾಶ್ ಮಾಡ್ತು. ಮನೆಯಲ್ಲಿದ್ದ ಒಂದು ಟೀಮ್ ಪರಂ ವಿಚಾರಣೆ ಮಾಡ್ತಾ ಮತ್ತೊಂದು ಟೀಮ್ ಮನೆ ಜಾಲಾಡ್ತು. ಈ ವೇಳೆ ಸಿಕ್ಕಿದ್ದು 70 ಲಕ್ಷ ನಗದು. ನಿನ್ನೆ ಪರಂ ಒಡೆತನದ ಶಿಕ್ಷಣ ಸಂಸ್ಥೆಗಳಲ್ಲಿ ಪತ್ತೆಯಾದ 4 ಕೋಟಿಗೂ ಅಧಿಕ ಹಣದ ಮೂಲ ಏನೆಂದು ಪ್ರಶ್ನೆ ಮಾಡಿತು ಐಟಿ. 12ಕ್ಕೂ ಹೆಚ್ಚು ಅಧಿಕಾರಿಗಳ ಟೀಮ್ ತುಮಕೂರು, ಕೋಟಗೆರೆ, ನೆಲಮಂಗ್ಲಾದಿಂದ ತಂದಿದ್ದ ದಾಖಲೆಗಳನ್ನು ಮುಂದಿಟ್ಕೊಂಡು ಪರಂಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿತು. ಪಿಎ ರಮೇಶ್ ಮನೆಯಲ್ಲಿ ಸಿಕ್ಕ ದಾಖಲೆ, ಮೆಡಿಕಲ್ ಸೀಟ್ ಬ್ಲಾಕ್ಗೆ ಸಂಬಂಧಿಸಿದಂತೆ ಸಿಕ್ಕ ದಾಖಲೆಗಳ ಬಗ್ಗೆಯೂ ಎನ್ಕ್ವೈರಿ ನಡೆಯಿತು. ಪರಂ ಅಣ್ಣನ ಮಗ ಆನಂದ್ ವ್ಯವಹಾರ, ಸಿದ್ದಾರ್ಥ ಶಿಕ್ಷಣ ಸಂಸ್ಥೆಗಳಿಗೆ ದೇಣಿಗೆ ನೀಡಿರೋ ಕಾರ್ಪೊರೇಟ್ ಸಂಸ್ಥೆಗಳು, ಬಿಲ್ಡರ್ಗಳ ವಿವರಗಳನ್ನು ಕೆದಕಿದೆ ಐಟಿ. ಅಣ್ಣನ ಮಗ ಆನಂದ್ ಮೆಡಿಕಲ್ ಸೀಟ್ ಬ್ಲಾಕ್ನಿಂದ ಬಂದಿದ್ದ ಲೆಕ್ಕಕ್ಕೆ ಸಿಗದ ಹಣವನ್ನ ಸಿನಿಮಾದಲ್ಲಿ ಹೂಡಿಕೆ ಮಾಡಿದ್ದ ಎನ್ನಲಾಗಿದೆ. ಇದಕ್ಕೆ ಸಾಕ್ಷಿ ಅನ್ನೋ ರೀತಿ ಆನಂದ್ AK-56 ಸೇರಿದಂತೆ ಕೆಲ ಚಿತ್ರಗಳಲ್ಲಿ ನಟಿಸಿದ್ದಾನೆ. ಇದಿಷ್ಟು ನಿನ್ನೆ ಸಿಕ್ಕಿರೋ ಹಣ ದಾಖಲೆಗಳ ಕಥೆಯಾದ್ರೆ ಇವತ್ತು ಮತ್ತೊಂದು ಮೆಗಾ ಬೇಟೆಯಾಡಿದೆ ಐಟಿ. ಸಿದ್ದಾರ್ಥ್ ಎಜುಕೇಷನ್ ಟ್ರಸ್ಟ್ ಉದ್ಯೋಗಿಗಳ ಹೆಸರಿನಲ್ಲಿ ಬ್ಯಾಂಕ್ ಖಾತೆಗಳಲ್ಲಿ 4.5 ಕೋಟಿ ನಗದು ಪತ್ತೆಯಾಗಿದೆ. ತುಮಕೂರಿನ ಶಿವಶ್ರೀ ಸೌಹಾರ್ದ ಕೋಆಪರೇಟಿವ್ ಒಂದೇ ಬ್ಯಾಂಕ್ನ 7 ಖಾತೆಗಳಲ್ಲಿ ಹಣ ಸಿಕ್ಕಿದೆ. ಅಚ್ಚರಿಂದ್ರೆ ಇಷ್ಟೆಲ್ಲ ಹಣ ಉದ್ಯೋಗಿಗಳಿಗೆ ಗೊತ್ತಿಲ್ಲದಂತೆ ಜಮೆ ಆಗ್ತಿತ್ತಂತೆ. ನಿನ್ನೆ ನಿಮ್ಮ News18 ಬ್ರೇಕ್ ಮಾಡಿದ 2 ಕೋಟಿ ಲ್ಯಾಂಡ್ ಡೀಲಿಂಗ್ ವಿಚಾರದಲ್ಲಿ ಸ್ಫೋಟಕ ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾನೆ ಪರಮೇಶ್ವರ್ ಸಂಸ್ಥೆಗೆ ಜಮೀನು ಮಾಡಿದಾತ.
ನಾವು ಇವರದೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಇರಿದೆ ನೋಡಿ, 3.5 ಕೋಟಿ ಚೆಕ್ ಕೊಟ್ಟಿದ್ದಾರೆ, 2 ಕೋಟಿ ಕ್ಯಾಶ್ ಕೊಟ್ಟಿದ್ದಾರೆ ಅಂತಂದು ಸರ್ ಪರಮೇಶ್ವರ್ ಅವರೇ ಕೊಟ್ಟರು ನನಗೆ. ಆತ ತುಮಕೂರಿನ ಸಿದ್ಧಾರ್ಥ್ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜುಗಳಲ್ಲೂ ಎರಡನೇ ದಿನದ ಪರಿಶೀಲನೆ, ಮೆಡಿಕಲ್ ಸೀಟ್ ಗೋಲ್ಮಾಲ್ ಮಾಡುತ್ತಿದ್ದ ಕಿಂಗ್ ಪಿನ್ಗಳಾದ ರವಿ, ಸಿಜು, ರಾಬಿನ್, ಸುಪ್ರೀತ್ ವಿಚಾರಣೆ ಮಾಡಲಾಗಿದೆ. ನೆಲಮಂಗಲದಲ್ಲಿ ಪರಮ ಆಪ್ತ ರಿಯಲ್ ಎಸ್ಟೇಟ್ ಉದ್ಯಮಿ ರಂಗನಾಥ್ ಅವರಿಗೆ ಎರಡನೇ ದಿನವೂ ಐಟಿ ಡ್ರಿಲ್ ಮಾಡಿದೆ. ಐಟಿ ಪ್ರಶ್ನೆಗಳಿಗೆ ಬೆದರಿ ಕುಸಿದು ಬಿದ್ದ ರಂಗನಾಥ್ ಆಸ್ಪತ್ರೆ ಸೇರಿಕೊಂಡಿದ್ದಾರೆ. ತುಮಕೂರಿನ ಸಿದ್ಧಾರ್ಥ್ ಕಾಲೇಜಿನಲ್ಲಿ ಮಂಡ್ಯದ ಮದ್ದೂರು ತಾಲೂಕಿನ ಮೊಳಕಟ್ಟಮ್ಮ ದೇವಾಲಯದ 40 ಲಕ್ಷ ರೂಪಾಯಿ ಹುಂಡಿ ಹಣ ಸಿಕ್ಕಿರೋ ಮಾಹಿತಿಯೂ ಇದೆ. ಈ ದೇವಸ್ಥಾನಕ್ಕೆ ಪರಮೇಶ್ವರ್ ಟ್ರಸ್ಟಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ದ್ರಾವಿಡರ ನಾಡಲ್ಲಿ ಭಾರತ ಚೀನಾ ಮಹಾಸಂಗಮ, ಎರಡನೇ ಬಾರಿಗೆ ಅನೌಪಚಾರಿಕ ಶೃಂಗಸಭೆ ನಡೆಸಿದ ಮೋದಿ ಹಾಗೂ ಜಿನ್ಪಿಂಗ್ ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಹೊಸ ಇತಿಹಾಸವನ್ನೇ ಸೃಷ್ಟಿಸಿದ್ರು. ಪಾರಂಪರಿಕ ತಾಣದಲ್ಲಿ ಬಲಾಢ್ಯ ನಾಯಕರಿಬ್ರು 1 ಗಂಟೆಗಳ ಕಾಲ ಹೆಜ್ಜೆ ಹಾಕಿದ್ರು, ದೇವರ ಮಣ್ಣಲ್ಲಿ ಸ್ನೇಹ ಹಸ್ತ ಚಾಚಿದ್ರು. ಹೇಗಿತ್ತು ನೋಡಿ ಮಹಾಬಲಿಪುರಂನ ಮೋದಿ ಜಿನ್ಪಿಂಗ್ ಮಹಾಶೋ. ಸಾಂಪ್ರದಾಯಿಕ ಉಡುಗೆ, ಪಂಚೆ, ಶರ್ಟ್, ಶಲ್ಯದಲ್ಲಿ ಪ್ರಧಾನಿ ಮೋದಿ ಮಿಂಚಿಂಗ್. ಮಹಾಬಲಿಪುರಂನಲ್ಲಿನ ಪ್ರವಾಸಿ ತಾಣಗಳ ವೀಕ್ಷಣೆ, ಪಾರಂಪರಿಕ ಪೇಯ ಎಳನೀರು ಸೇವನೆ, ಪ್ರಧಾನಿ ನಮೋ ಶೀ ಜಿನ್ಪಿಂಗ್ಗೆ ಸಾಂಸ್ಕೃತಿಕ ರಂಜನೆ. ಅನೌಪಚಾರಿಕ ಶೃಂಗಸಭೆ ಅಂಗವಾಗಿ ತಮಿಳುನಾಡಿಗೆ ಬಂದಿಳಿದ ಚೀನಾ ಅಧ್ಯಕ್ಷ ಶೀ ಜಿನ್ಪಿಂಗ್ಗೆ ಜಾನಪದ ಕಲಾವಿದರು ನೃತ್ಯದ ಮೂಲಕ ಸ್ವಾಗತ ನೀಡಿದರು. ಬಳಿಕ ಮಹಾಬಲಿಪುರಂನಲ್ಲಿ ಮಹಾಸಂಗಮವಾದ ಮೋದಿ ಜಿನ್ಪಿಂಗ್ ಕಂಡಿದ್ದು ಹೀಗೆ ನಾನಾ ನೋಟಗಳಲ್ಲಿ. ಮೋದಿ ಜೊತೆ ಜಿನ್ಪಿಂಗ್ ಐತಿಹಾಸಿಕ ಸ್ಮಾರಕ ಪಂಚರಥ ಶೌರ್ಯ ಟೆಂಪಲ್ನ ವೈಭವ ವೀಕ್ಷಿಸಿದ್ರು. ಕೃಷ್ಣನ ಬೆಣ್ಣೆ ಮುದ್ದೆ ಎಂದೇ ಖ್ಯಾತಿಯಾಗಿರುವ ಕಲ್ಲಿನ ಮುಂದೆ ನಿಂತು ಉಭಯ ರಾಷ್ಟ್ರಗಳ ಸ್ನೇಹ ಬಾಂಧವ್ಯದ ಗಟ್ಟಿ ಬೆಸುಗೆಯ ಸಂಕೇತವಾಗಿ ಕೈ ಕೈ ಹಿಡಿದು ಫೋಟೋಗೆ ಪೋಸ್ ನೀಡಿದ್ರು. ಅರ್ಜುನ ಪ್ರಾಯಶ್ಚಿತ ಪಡೆದ ಜಾಗ ಸೇರಿದಂತೆ ಪುರಾತನ ಪ್ರಸಿದ್ಧ ತಾಣ ವೀಕ್ಷಣೆ ಬಳಿಕ ಜಿನ್ಪಿಂಗ್ಗೆ ಮೋದಿ ಎಳನೀರಿನ ಆತಿಥ್ಯ ನೀಡಿ ಸತ್ಕರಿಸಿದ್ರು. ಬಳಿಕ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದ್ದ ವಿಶ್ವ ಪಾರಂಪರಿಕ ತಾಣ ಶೌರ್ಯ ಟೆಂಪಲ್ನಲ್ಲಿ ಇಬ್ಬರು ವಿಶ್ವ ನಾಯಕರು ಸಾಂಸ್ಕೃತಿಕ ಕಾರ್ಯಕ್ರಮ ವೀಕ್ಷಿಸಿದ್ರು. ಚೆನ್ನೈನಲ್ಲಿ ವಾಸ್ತವ್ಯ ಹೂಡುವ ಚೀನಾ ಅಧ್ಯಕ್ಷ ನಾಳೆ ಮೋದಿ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಗಡಿ ವಿಚಾರ, ಪಾಲುದಾರಿಕೆ, ವಿನಿಮಯ, ಜಾಗತಿಕ ಸಮಸ್ಯೆ ಜೊತೆಗೆ ಚೀನಾದ ಕನಸಿನ ಸಿಲ್ಕ್ ರೋಡ್ ಪ್ರಾಜೆಕ್ಟ್ ಬಗ್ಗೆ ಇಬ್ಬರು ನಾಯಕರು ಚರ್ಚಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸದನದಲ್ಲಿ ಎರಡನೇ ದಿನವೂ ಸಿದ್ದರಾಮಯ್ಯ ಅವರದ್ದೇ ಆರ್ಭಟ. ಸ್ಪೀಕರ್ಗೂ ಬಿಡಲಿಲ್ಲ, ಸಿಎಂಗೂ ಬಿಡಲಿಲ್ಲ, ಎಲ್ರಿಗೂ ಟಗರು ಗುಮ್ಮಿದ್ದೇ ಗುಮ್ಮಿತು. ನೆರೆ ಚರ್ಚೆ ಅಸೆಂಬ್ಲಿಯಲ್ಲಿ ದೊಡ್ಡ ಹಂಗಾಮವೇ ಸೃಷ್ಟಿಯಾಯಿತು. ಸದಸ್ಯರು ಮಾತಾಡಬೇಕು. ರಾಕ್ಷಸಿ ವ್ಯವಸ್ಥೆ. ಪ್ರವಾಹ ಭಜೀತಿ ಮಾಡಿರೋ ಈ ಹೊತ್ತಲ್ಲಿ ಅಲ್ಪಾವಧಿಯ ಕಲಾಪ ಯಾಕೆ ಮಾಡ್ತಿದ್ದೀರಾ ಅನ್ನೋದು ಸಿದ್ದರಾಮಯ್ಯ ಪ್ರಶ್ನೆ. ಬೆಳಗ್ಗೆ ಸದನ ಆರಂಭವಾಗ್ತಿದ್ದಂತೆ ತಮ್ಮ ಸಿಟ್ಟನ್ನು ತೋರಿಸಿಯೇ ಬಿಟ್ರು ಸಿದ್ದು. ನಾಳೆನೆ ಅಸೆಂಬ್ಲಿ ಮುಗಿಸಬೇಕು ಅನ್ನೋದ್ ಬಗ್ಗೆ ನಮ್ದು ಒಪ್ಪಿಗೆ ಇಲ್ಲ ಅಂತೇಳಿ ಬಹಳ ಸ್ಪಷ್ಟಪಡಿಸಿದ್ವಿ. ಏನ್ ಸುಮ್ನೆ ತಗೊಂಡೋಗ್ರಪ್ಪ, ಪಾಸ್ ಮಾಡ್ಕೊಂಡು ಆಟೋಮೆಟಿಕ್ ಕೊಟ್ಬಿಡೋದ? ನಾವು ಸರ್ವಾಧಿಕಾರಿ ತರ ನಡೀತೀವಿ ಅಂತ ಅನ್ನೋದು ಇದು ಆಗದಿಲ್ಲ. ಸಿದ್ದು ಮೊದಲೇ ಸಿಟ್ಟಲ್ಲಿದ್ರು. ಈ ಮಧ್ಯೆ ಬೇಗ ತಮ್ಮ ಮಾತು ಮುಗಿಸಿ ಅಂತ ಸ್ಪೀಕರ್ ಹೇಳಿದಾಗ ಸಿದ್ದರಾಮಯ್ಯ ಸಿಟ್ಟು ನೆತ್ತಿಗೇರಿತು. ಮುಕ್ತಾಯಗೊಳಿಸಿ ಅಂತ ತಕ್ಷಣ ಮುಕ್ತಾಯಗೊಳಿಸಕ್ಕಾಗಲ್ಲ. ಪೂರ್ಣ ಮಾಡಬೇಕು, ಮಾಡಿ ಬಟ್ ಸಮಯಮಿತಿಯೊಳಗೆ ಮಾಡಬೇಕು. ನಾನು ಸದಸ್ಯರು ಮಾತಾಡಬೇಕು, ಒಪ್ಪಲ್ಲ. ಅದಕ್ಕೆ ಒಪ್ಪಬೇಕಾಗತ್ತೆ. ಒಪ್ಪಲ್ಲ, ಒಪ್ಪಬೇಕಾಗತ್ತೆ. ಒಪ್ಪಲ್ಲ, ಕೇಳಕ್ಕಾಗಲ್ಲ. ಈ ಮಧ್ಯೆ ಸಿದ್ದು ಪರ ಬ್ಯಾಟಿಂಗ್ ಮಾಡಿದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಲ್ಲಿಗೆ ಮತ್ತೊಂದು ಸುತ್ತಿನ ವಾಕ್ಸಮರ.
ಲೀಡರ್ ಆಫ್ ಅಪೋಸಿಷನ್ ಯಾವತ್ತು ಕಂಟ್ರೋಲ್ ಮಾಡಿಲ್ಲ, ಅಲ್ಲೇ ನನಗೆ ಗೊತ್ತಲ್ಲ, ನಾನು ನಿಂತು ನೋಡಿದೀನಿ, ಕುತ್ತು ನೋಡಿದೀನಿ, ಎಲ್ಲ ನೋಡಿದೀನಿ. ಈ ತರ ವರ್ಬಲ್ ಆರ್ಗ್ಯುಮೆಂಟ್ ಯಾವ ಸ್ಪೀಕರ್ ದಿವಸ ಹಗಲೆಲ್ಲ ಇಳಿತಾ ಇರಲಿಲ್ಲ. ದಿಸ್ ವಿಲ್ ನಾಟ್ ಹೆಲ್ಪ್ ಯು ಟು ಎನ್ಹಾನ್ಸ್. ಆನಂತರ ವಿಧಾನಸಭೆಯಲ್ಲಿ ಟಗರು ವರ್ಸಸ್ ಟಗರು ಕಾಳಗಾನು ನಡೀತು. ಸಿದ್ದರಾಮಯ್ಯ ಈಶ್ವರಪ್ಪ ಜಟಾಪಟಿಯಲ್ಲಿ ರಾಕ್ಷಸ ಮಾತೆಲ್ಲ ನಡೀತು. ಈಶ್ವರಪ್ಪ ಇಲ್ಲ ಬೇಡ, ಇದು ಇದು ಮಾನವೀಯತೆನಾ? ಇದು ರಾಕ್ಷಸಿ ವ್ಯವಸ್ಥೆ. ಇದು ಹೌದಾ? ರಾಕ್ಷಸಿ ವ್ಯವಸ್ಥೆ ಅಂದೆ ಇನ್ನು ತನಗೂ ಪರಿಹಾರ ಕೊಡಬೇಕೆಂದಿದ್ದ ಡಿಸಿಎಂ ಸವದಿಯನ್ನು ಸಿದ್ದು ಪ್ರಶ್ನೆ ಮಾಡಿದ್ರು. ನೀವು 80 ಎಕರೆ ಇದೆ ನಮಗೆ, 80 ಲಕ್ಷ ಕೊಡಬೇಕು ಅಂತಿದ್ರಲ್ಲ, ನೀವು ಕೊಡದೇ 2 ಎಕರೆಗೆ ಅಷ್ಟೆಲ್ಲ ಕೊಡ್ತಾ ಎಲ್ರಿ ಕೊಡ್ತಾರೆ ನಿಮಗೆ? ಕೊನೆಗೆ ನೆರೆ ಪರಿಹಾರದ ಚರ್ಚೆಗೆ ಸಿಎಂ ಯಡಿಯೂರಪ್ಪ ಉತ್ತರ ಕೊಟ್ರು. ಸಿಎಂ ಪರಿಹಾರದ ಲೆಕ್ಕ ಕೊಟ್ರೆ ಹೆಚ್ಚಿನ ಪರಿಹಾರಕ್ಕಾಗಿ ಸಿದ್ದರಾಮಯ್ಯ ಒತ್ತಾಯ ಮಾಡಿದ್ರು. ಆದ್ರೆ ಹೆಚ್ಚಿನ ಪರಿಹಾರ ಸಾಧ್ಯವಿಲ್ಲ ಅಂದಿದ್ದಾರೆ ಸಿಎಂ BSY. ಬ್ಯೂರೋ ರಿಪೋರ್ಟ್, News 18 ಕನ್ನಡ. ಇನ್ನು ಸಿದ್ದರಾಮಯ್ಯ ಅವರ ಅದೃಷ್ಟದ ಮನೆ ಕಾವೇರಿ ನಿವಾಸಕ್ಕಾಗಿ ಹಾಲಿ ಸಿಎಂ BSY ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ನಡುವೆ ಫೈಟ್ ಜೋರಾಗಿದೆ. 2007 ಸಿದ್ದರಾಮಯ್ಯ ಅವರ ಅಡ್ರೆಸ್ ಕಾವೇರಿ ನಿವಾಸ. ಇದೇ ಮನೆಯಲ್ಲಿರಬೇಕಾದ್ರೆ ಸಿಎಂ ಪಟ್ಟ ಕೂಡ ಸಿಕ್ತು. ಹೀಗಾಗಿ ಆ ಅದೃಷ್ಟದ ಮನೆಯನ್ನ ಬಿಟ್ಕೊಡೋದಿಕ್ಕೆ ಸಿದ್ದುಗೆ ಮನಸ್ಸಿಲ್ಲ. ಇದೀಗ ಬಿಜೆಪಿ ಸರ್ಕಾರದಲ್ಲಿ ಕಾವೇರಿ ಮನೆ ಸಿಎಂ ಯಡಿಯೂರಪ್ಪಗೆ ಅಲಾಟ್ ಆಗಿದೆ. ಸಿದ್ದರಾಮಯ್ಯ ವಿಜಯನಗರದಲ್ಲಿರೋ ತಮ್ಮ ಸ್ವಂತ ಮನೆಗೆ ಹೋಗೋದಿಕ್ಕೆ ರೆಡಿ ಆಗಿದ್ರು. ಅಷ್ಟರಲ್ಲಿ ಸಿದ್ದುಗೆ ವಿಪಕ್ಷ ನಾಯಕನ ಸ್ಥಾನ ಸಿಕ್ಕಿದೆ. ವಿಪಕ್ಷ ನಾಯಕನಿಗೆ ಸರ್ಕಾರಿ ಬಂಗಲೆ ಸಿಗೋದ್ರಿಂದ ಕಾವೇರಿ ಮನೆಯನ್ನೇ ಕೊಡಿ ಅಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಕಾವೇರಿ ನಿವಾಸ ಈಗಾಗಲೇ ಮುಖ್ಯಮಂತ್ರಿಗೆ ಅಲಾಟ್ ಆಗಿರೋದ್ರಿಂದ ಸರ್ಕಾರಿ ಬಂಗಲೆಗಾಗಿ ಹಾಲಿ ಸಿಎಂ ಹಾಗೆಯೇ ಮಾಜಿ ಸಿಎಂ ನಡುವೆ ಫೈಟ್ ಶುರುವಾಗಿದೆ. ಇದನ್ನೇ ಕೊಡಿಯಪ್ಪ ಅಂತ ಹೇಳಿದ್ದೀನಿ. ನನಗೆ ಐ ಆಮ್ ಎಂಟೈಟಲ್ಡ್, ಈ ಮನೆಯಲ್ಲೇ ಇದ್ದೀನಿ. ಮತ್ತೆ ಇದು ಬದಲಾವಣೆ ಮಾಡ್ಬೇಕಾದ್ರೆ ಇವೆಲ್ಲ ಸಾಮಾನ್ಯ ಎಲ್ಲ ಒತ್ಕೋಬೇಕಲ್ವಾ? ಬೇರೆ ಮನೆಗೆ ಹೋಗ್ಬೇಕಾದ್ರೆ ಬೇರೆ ಮನೆ ಇದ್ದವೋ ಇಲ್ಲೋ ಹೇಗೆ ಗೊತ್ತಿಲ್ಲ. ಈ ಮನೆಯೇ ಮುಂದುವರಿಸಪ್ಪ, ನೀವು ಅಲ್ಲಿ ಇದ್ರಿ ಅಲ್ಲಿರು ಹೋಗಿ ಅಂತ ಹೇಳಿದೀವಿ. ಅಲ್ಟಿಮೇಟ್ಲಿ ಚೀಫ್ ಮಿನಿಸ್ಟರ್ ಏನ್ ತೀರ್ಮಾನ ಮಾಡ್ತಾರೆ ನೋಡೋಣ. ವೆಲ್ಕಮ್ ಬ್ಯಾಕ್. ಕಂಡವರ ಮಕ್ಕಳ ಮುಖ ಜಜ್ಜಿ ಹೋಗುವ ರೀತಿ ಹೊಡೆದು ಊರೆಲ್ಲ ಹಂಗಾಮ ಆಗಿ ಪೊಲೀಸರ ಕೈಗೂ ಸಿಗದೆ MLA ಅಪ್ಪನ ಮಾನ ಮೂರಾ ಬಟ್ಟೆ ಆಗಿದ್ದಾಯ್ತು. ಈ ಘನಂದಾರಿ ಕೆಲಸ ಮಾಡಿದ ಮುದ್ದು ಮಗನ ಮತ್ತೊಂದು ಎಪಿಸೋಡ್ ಇದು. ಜೈಲಿಗೆ ಹೋಗಿದ್ರು, ಇವನಿಗೆ ಬುದ್ಧಿ ಬಂದಿಲ್ಲ. ನಡು ರೋಡಲ್ಲಿ ಮಾರಾಮಾರಿ ಮಾಡಿಕೊಂಡು ಮತ್ತೊಮ್ಮೆ ಸುದ್ದಿಯಾಗಿದ್ದಾನೆ ಶಾಸಕರ ಮಗ. ಆಗಿದಿಷ್ಟು, ಶಾಸಕರ ಮಗ ಏರ್ಪೋರ್ಟ್ಗೆ ಹೋಗ್ತಿದ್ದ. ಮತ್ತೊಂದು ಕಾರ್ ಇವನ ಕಾರನ್ನ ಓವರ್ಟೇಕ್ ಮಾಡಿಬಿಟ್ಟಿದೆ. ಸಿಟ್ಟಿಗೆ ತಾ ನೋಡಿ ಶಾಸಕರ ಪುಂಡಪುತ್ರ ಚೇಸ್ ಮಾಡ್ಕೊಂಡು ಹೋಗಿ ಅಡ್ಡಗಟ್ಟಿ ನಡು ರಸ್ತೆಯಲ್ಲೇ ಹಲ್ಲೆ ಮಾಡಿದ್ದಾನೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮನಬಂದಂತೆ ಥಳಿಸಿದ್ದಾನಂತೆ. ಘಟನೆ ಆಗಿರೋದು ಕಳೆದ ಶುಕ್ರವಾರ ರಾತ್ರಿ. MLA ಪುತ್ರನ ಕಾರ್ನಲ್ಲಿ ಮೂವರಿದ್ರಂತೆ. ಇನ್ನೊಂದು ಪಾರ್ಟಿ ಕಾರಲ್ಲಿ 4 ಜನ ಇದ್ರು. ಮತ್ತೊಂದು ಕಾರ್ನಲ್ಲಿದ್ದವರು ಕ್ವಾರಿ ಮಾಲೀಕರ ಮಕ್ಕಳು. ಪುಂಡಾಟ ಮೆರೆದ ಶಾಸಕರ ಮಗನ ವಿರುದ್ಧ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಾರೆ ಏಟು ತಿಂದವರು. ಅಷ್ಟರಲ್ಲಾಗಲೇ ಎಚ್ಚೆತ್ತುಕೊಂಡ MLA ಮಗನ ಪರ ಸಂಧಾನ ಕಿಳಿದುಬಿಟ್ಟಿದ್ದ. MLAಗೆ ಸೇರಿದ್ದ ಹೋಟೆಲ್ನಲ್ಲಿ ರಾಜಿ ರಾಮಾಯಣ ಆಗಿದೆ. ಪೊಲೀಸ್ ಮೀಡಿಯಾಗೆ ವಿಷಯ ಗೊತ್ತಾಗದಂತೆ ಸಂಧಾನ ಪ್ರಯತ್ನ ನಡೆದಿದೆ. ರಾಜಿಯಾಗಲು 1.6 ಕೋಟಿ ಡಿಮ್ಯಾಂಡ್ ಮಾಡಿದ್ರಂತೆ ಕ್ವಾರಿ ಮಾಲೀಕರು. MLA ಹಣ ಕೂಡ ಕೊಟ್ರಂತೆ. ಪೊಲೀಸರ ಮಧ್ಯಸ್ಥಿಕೆಯಲ್ಲೇ ರಾಜಿ ಸಂಧಾನ ಆಗಿದೆ. ರಗಳೆಯೆಲ್ಲ ಮುಚ್ಚಾಕ್ಬಿಡಬೇಕು ಅಂತ ಪೊಲೀಸರು ಕೂಡ ಪ್ರಕರಣ ದಾಖಲಿಸಿಕೊಂಡಿಲ್ಲ. ಒಂದ್ಸಲ ಗಲಾಟೆ ಮಾಡಿ ಜೈಲು ಪಾಲಾಗಿ ಅಪ್ಪನ ಮರ್ಯಾದೆ ಮೂರಾ ಬಟ್ಟೆ ಮಾಡಿಬಿಟ್ಟ ಮಗ ಈಗ ಮತ್ತೊಮ್ಮೆ ಮಾರಾಮಾರಿ. ಇಂತಹ ಒಳ್ಳೆ ಮಗನ ಹೆತ್ತ ಮೇಲೆ ಮುಜುಗರ ತಪ್ಪಿಸ್ಕೊಳ್ಳೋಕೆ ಸರ್ಕಸ್ ಮಾಡದೆ ಇರೋಕಾಗುತ್ತಾ? MLA ಕ್ರೈಮ್ ಬ್ಯೂರೋ, News 18 ಕನ್ನಡ. ಪೋಫ್ನಿಂದ ಭಾರತದ ಶ್ರೀಮಂತ ವ್ಯಕ್ತಿಗಳ ಪಟ್ಟಿ ಪ್ರಕಟ ಆಗಿದ್ದು ಸತತ 12ನೇ ಬಾರಿ ರಿಲಯನ್ಸ್ ಸಂಸ್ಥೆ ಮುಖ್ಯಸ್ಥ ಮುಕೇಶ್ ಅಂಬಾನಿ 1 ಸ್ಥಾನದಲ್ಲಿ ಮುಂದುವರೆದಿದ್ದಾರೆ. ಇನ್ನು ಕಳೆದ ವರ್ಷ 2ನೇ ಸ್ಥಾನದಲ್ಲಿದ್ದ ವಿಪ್ರೋ ಮುಖ್ಯಸ್ಥ ಅಜಿಮ್ ಪ್ರೇಮ್ಜಿ ಆರ್ಥಿಕತೆ ಕುಸಿತದಿಂದಾಗಿ 17ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಅದಾನಿ ಸಮೂಹ ಸಂಸ್ಥೆ ಮುಖ್ಯಸ್ಥ ಗೌತಮ್ ಅದಾನಿ 8 ಸ್ಥಾನ ಮೇಲಕ್ಕೇರಿ 2ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇದು ಇವತ್ತು.
ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ ಈಗ ಬಿಗ್ ಸ್ಟೋರಿಯಲ್ಲಿ ಮಾಯಾಗಾರ ಮೋಡಿಗಾರ. ಇಂಡಿಯಾ ಚೀನಾ ಬಾಂಧವ್ಯಕ್ಕೆ ಹೊಸ ಚೈತನ್ಯ ತಂದಿದ್ದಾರೆ. ಮೋದಿ ಕ್ಷಿ ಭೇಟಿ ಯಾವ ರೀತಿಯಾಗಿದೆ, ಅದರ ಸೀಕ್ರೆಟ್ ಏನು ಅನ್ನೋದ್ರ ಎಂಟರ್ ದಿ ಡ್ರ್ಯಾಗನ್ ಪ್ರಸಾರ ಆಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.